ಇಲ್ಲಿನ ವಿದ್ಯಾರ್ಥಿಗಳಿಗೂ ಕೂಡ ಈ ಕ್ಲಾಸ್ ರೂಮಲ್ಲಿ ಕೂತು ಪಾಠವನ್ನು ಕೇಳುವಂತಹ ಒಂದು ವ್ಯವಸ್ಥೆ ಕಳೆದ ಒಂದು ಒಂದೂವರೆ ವರ್ಷದಿಂದ ತಪ್ಪಿ ಹೋದಂಗಾಗಿದೆ. ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತೀವಿ, ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಎಕ್ಸಾಮ್ ಬಂದಾದ ಕೂಡಲೇ ಭಯ ಶುರುವಾಗ್ತದೆ, ಅವನ್ನ ಅದೇ ರೀತಿ ತೇರ್ಗಡೆ ಮಾಡುವಂಥದ್ದು, ಈ ಥರದ್ದೆಲ್ಲದನ್ನು ನೋಡ್ತಾ ಇದ್ದೀವಿ. ಆದರೆ ಈ ಸರಿ ವ್ಯಾಕ್ಸಿನೇಷನ್ ಬಂದಿರೋದ್ರಿಂದ ಅವರೆಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ನ ಕೊಡಿಸಿ ಆದಷ್ಟು ಬೇಗ ತರಗತಿಗಳು ಪ್ರಾರಂಭವಾಗಬೇಕು. ಈ ಹಿನ್ನೆಲೆಯಲ್ಲಿ ಮೈಸೂರು ನಗರದಲ್ಲಿರುವಂತಹ ವಿದ್ಯಾವರ್ಧಕ ಸಂಸ್ಥೆಯ ಸುಮಾರು 3,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಬೋಧಕ ವೃಂದದವರಿದ್ದಾರೆ. ಅವರಿಗೆ ವ್ಯಾಕ್ಸಿನೇಷನ್ನ ಅಥವಾ ಲಸಿಕಾ ಉತ್ಸವವನ್ನು ಇವತ್ತು ಪ್ರಾರಂಭವನ್ನು ಮಾಡಿಸಿದ್ದೇನೆ. ಇಲ್ಲಿ ಮೈಸೂರಿನಲ್ಲಿರುವಂಥ ಎಲ್ಲ ಕಾಲೇಜುಗಳಿಗೂ ಕೂಡ ಈ ಒಂದು ಮಕ್ಕಳಿಗೆ ಇದರ ಲಸಿಕಾ ಉತ್ಸವದ ಲಾಭ ಸಿಗಬೇಕು, ವ್ಯಾಕ್ಸಿನೇಷನ್ ಡ್ರೈವನ್ನು ಮಾಡಬೇಕು ಅಂತೇಳಿ ಹೇಳಿ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಲಸಿಕಾ ಉತ್ಸವವನ್ನು ಆಯೋಜನೆಯನ್ನು ಮಾಡಿಸ್ತಾ ಇದ್ದೇನೆ. ಈ ಹಿಂದೆ ಉಪ್ಪಿರ್ಬೋದು, ಬೇಳೆ ಇರ್ಬೋದು, ಅಥವಾ ಇದು ಏನೋ ಅಕ್ಕಿಗಳದ್ದು ಪ್ಯಾಕ್ ಇರ್ಬೋದು, ಎಲ್ಲದರ ಮೇಲೂ ಕೂಡ ಈ ಹಿಂದೆ ನಾನು ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದೀನಿ, ಉಪ್ಪು ಕೊಡ್ತಾ ಇದ್ದೀನಿ, ಎಣ್ಣೆ ಕೊಡ್ತಾ ಇದ್ದೀನಿ ಅಂತ ಸಿದ್ದರಾಮಯ್ಯನವ್ರು ಫೋಟೋ ಹಾಕ್ಸ್ಕೊಳ್ತಿರ್ಲಿಲ್ವ? ಆಯಾ ಸಂದರ್ಭದಲ್ಲಿ ಇರುವಂತಹ ಮುಖ್ಯಮಂತ್ರಿಗಳು ಯಾರಿರ್ಬೋದು, ಸಂಬಂಧಪಟ್ಟ ಇಲಾಖಾ ಸಚಿವರಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ಈ ಒಂದು ಇದು ಲಸಿಕಾ ಉತ್ಸವ ಅನ್ನೋದು ರಾಷ್ಟ್ರವ್ಯಾಪಿ ಆಂದೋಲನವಾಗಿರೋದ್ರಿಂದ ಪ್ರಧಾನಿಯವರಿರ್ಬೋದು ಇವರ ಫೋಟೋವನ್ನು ಹಾಕುವಂಥದ್ದು ಸಹಜ. ಆದರೆ ಯಾವುದೋ ಒಂದು ಪಕ್ಷ ಅಥವಾ ಅದು ಅದರ ಸಿಂಬಲ್ ಇರ್ಬೋದು ಅಥವಾ ಅದರ ಫ್ಲ್ಯಾಗ್ ಇರ್ಬೋದು ಅಥವಾ ಈ ಸರ್ಕಾರದ ವ್ಯವಸ್ಥೆ ಒಳಗಡೆ ಇಲ್ಲದೇ ಇದ್ದಂಥ ವ್ಯಕ್ತಿಗಳ ಫೋಟೋವನ್ನು ಹಾಕಿದ್ರೆ ಅಷ್ಟೇ ತಪ್ಪೇ ಹೊರತು ಜನಪ್ರತಿನಿಧಿಗಳು ಮತ್ತು ಆಡಳಿತ ನಡೆಸ್ತಾ ಇರುವಂಥ ಫೋಟೋ ಹಾಕುವಂಥದ್ದು ವಾಡಿಕೆನೂ ಹೌದು, ಅಲ್ಲಿ ಶಿಷ್ಟಾಚಾರನೂ ಇದೆ. ತಿಂದು ಯಾರದು ಮಾದೇವಾ? ಇಂದ ಬರೀ ಇಂದ ಬರೀ